ತೆಲಂಗಾಣದಲ್ಲೂ ಶುರು ಗೋಪಾಲಯ್ಯ ಹವಾ. ರಾಜೇಂದ್ರ ನಗರ ಕ್ಷೇತ್ರವನ್ನ ಗೆಲ್ಲಿಸೋಕೆ ಪ್ರತಿಜ್ಞೆ. ಪಕ್ಷ ಬಿಡೋರ ಬಗ್ಗೆ ಗೋಪಾಲಯ್ಯ ಹೇಳಿದ್ದೇನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಒಂದಷ್ಟು ಜನ ಬಿಜೆಪಿ ಹಣೆ ಬರ ಸಾಕಾಯ್ತು ಅಂತ ಕಾಂಗ್ರೆಸ್ ಹೋಯ್ತಾರೆ ಅನ್ನೋ ಚರ್ಚೆ ನಡುವೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾಗಿರುವಂತಹ ಗೋಪಾಲಯ್ಯನವರ ಹೆಸರು ಕೂಡ ಕೇಳಬಂತು. ಆದರೆ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರ ನಿವಾಸದಲ್ಲಿ ನಡೆದಂಥ ಬಿಬಿಎಂಪಿ ವ್ಯಾಪ್ತಿಯ ಶಾಸಕರುಗಳ ಸಭೆಯಲ್ಲಿ ಗೋಪಾಲಯ್ಯನವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ನಾನು ಬಿಜೆಪಿ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಆದರೂ ಗೋಪಾಲಯ್ಯ ಅವರು ಹೋಯ್ತಾರಂತೆ, ಗೋಪಾಲಯ್ಯ ಅವರು ಕಾಂಗ್ರೆಸ್ಗೆ ಹೋಯ್ತಾರೆ ಅನ್ನೋ ಚರ್ಚೆ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ, ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ. ಶ್ರೀ ಸ್ಟಾರ್ ಗೋಲ್ಡ್, ಹೊಸ ಭರವಸೆ, ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ 100% ಗ್ಯಾರಂಟಿ. ಇದೀಗ ಗೋಪಾಲಯ್ಯನವರು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ, ಪ್ರಧಾನಿ ಮೋದಿ ಅವರ ನಾಯಕತ್ವವನ್ನು ಅವರು ಒಪ್ಕೊಂಡೇ ಒಪ್ಕೋತಾರೆ. ಯಡಿಯೂರಪ್ಪನವರ ಆಶೀರ್ವಾದ ಅವ್ರಿಗಿದ್ದೇ ಇದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಬಿಜೆಪಿ ವರಿಷ್ಠರು ವಹಿಸಿದಂಥ ಕೆಲಸವನ್ನು ಮಾಡೋದಕ್ಕಾಗಿ ಸೀದಾ ತೆಲಂಗಾಣ ರಾಜ್ಯಕ್ಕೆ ಹೋಗಿದ್ದಾರೆ. ತೆಲಂಗಾಣ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತೆಲಂಗಾಣದಲ್ಲಿ ರಂಗಾರೆಡ್ಡಿ ಜಿಲ್ಲೆಯ ರಾಜೇಂದ್ರ ನಗರ ಕ್ಷೇತ್ರದಲ್ಲಿ ಶತಾಯ ಗತಾಯ ಬಿಜೆಪಿಯನ್ನು ಗೆಲ್ಲಿಸಲೇಬೇಕು ಅನ್ನೋ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ತೆಲಂಗಾಣ ಚುನಾವಣೆಯಲ್ಲಿ ರಾಜೇಂದ್ರ ನಗರ ಕ್ಷೇತ್ರದ ಉಸ್ತುವಾರಿ ಅನ್ನೋದು ಗೋಪಾಲಯ್ಯನವರು ಓದ್ಕೊಂಡಿದ್ದಾರೆ. ಈ ಮೂಲಕ ನಾನು ಬಿಜೆಪಿಗೆ ನಿಷ್ಠನಾಗಿ ಇರ್ತೀನಿ, ನಾನು ಬಿಜೆಪಿಯಲ್ಲೇ ದುಡಿತೀನಿ, ನನ್ನ ಜನ ನನ್ನ ಬಿಜೆಪಿ ಚಿಹ್ನೆಯಿಂದಲೇ ಈ ಸಲ ಕೂಡ ಗೆಲ್ಸೋರೆ, ನಾನು ಮಿನಿಸ್ಟರ್ ಆಗಿದ್ದು ಕೂಡ ಬಿಜೆಪಿಯಿಂದಲೇ, ಹೀಗಾಗಿ ನಾನು ಬಿಜೆಪಿ ಜೊತೆಲೇ ಇರ್ತೀನಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳದಂತೆ ತೆಲಂಗಾಣ ರಾಜ್ಯಕ್ಕೆ ಹೋಗಿ. ಎಸ್ ವೀಕ್ಷಕರೇ, ಗೋಪಾಲಯ್ಯ ಅವ್ರ ಜೊತೆ ಒಂದು ದೂರವಾಣಿ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡೋಣ, ಏನು ಹೇಳ್ತಾರೆ ಕೇಳೋಣ. ಅಲ್ಲದೆ ಎಲ್ಲ ರಾಜ್ಯದಲ್ಲಿ ನಡೀತಿರುವಂತಹ ವಿವಾದಗಳ ಬಗ್ಗೆ. ಎಸ್ ವೀಕ್ಷಕರೇ, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಏನು, ಕಳೆದ ಕೆಲ ದಿನಗಳಿಂದ ಗರ್ವಾಪಸಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಅತಿ ದೊಡ್ಡ ವಿಚಾರ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ತೊರೆಯಲ್ಲ ಅಂತ ಹೇಳಿರುವಂತಹ ಗೋಪಾಲಯ್ಯ ಅವರು ಇದೀಗ ಬಿಜೆಪಿಯ ಗೆಲುವಿಗಾಗಿ ತೆಲಂಗಾಣದಲ್ಲಿ ಒಂದು ಶಪಥವನ್ನ ಮಾಡಿ ತೆಲಂಗಾಣದಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಹೇಗ್ ನಡೀತಾ ಇದೆ, ತೆಲಂಗಾಣದಲ್ಲಿ ಸಕ್ರಿಯ ಆಗಿದ್ದೀರಾ, ಬಿಜೆಪಿನ ಗೆಲ್ಲಿಸಲೇಬೇಕು ಅಂತ ನಿಮ್ ವಿಚಾರದಲ್ಲಿ ಸಾಕಷ್ಟು ಗಾಸಿಪ್ ಆಗಿತ್ತು, ಏನ್ ರಿಯಾಕ್ಷನ್ ಕೊಡ್ತೀರಾ? ನಾನು ಬಿಜೆಪಿನಲ್ಲೇ ಇರ್ತಕ್ಕಂಥದ್ದು. ಬಿಜೆಪಿ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಪಕ್ಷ. ಇದನ್ನ ಆಮೇಲೆ ನಮಗೆ ಗೌರವವಾದ ಸ್ಥಾನಮಾನಗಳನ್ನೆಲ್ಲ ಕೊಟ್ಟಿದೆ. ಅಧಿಕಾರಕ್ಕೋಸ್ಕರ ನಾವು ಪಕ್ಷ ಬದಲಾಯಿಸ್ತಕ್ಕಂಥದ್ದು ದೇವರು ಕ್ಷಮಿಸಲ್ಲ, ಜನನು ಕ್ಷಮಿಸಲ್ಲ. ಸರ್, ಮತ್ತೊಂದ್ ಕಡೆ ನಿಮಗೆ ರಾಜೇಂದ್ರ ನಗರ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ ತೆಲಂಗಾಣದಲ್ಲಿ. ಹೌದೌದೌದು. ಹೇಗಿದೆ ಸರ್ ಅಲ್ಲಿ ಬಿಜೆಪಿ ಹವಾ, ನಿಮ್ ಕಡೆಯಿಂದ ಯಾವೆಲ್ಲ ಇನ್ಪುಟ್ ಸಿಕ್ತಿದೆ ಅವ್ರಿಗೆ? ಸಜೆಷನ್ ಕೊಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ನಾವೇನು ಅಂತಕ್ಕಂಥದ್ದ ಸಜೆಷನ್ ಕೊಡ್ತಾ ಇದ್ದೀವಿ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು. ಮುಖ್ಯ ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, ಒಗ್ಗಟ್ಟಾಗಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನ ಏನ್ ಆಸ್ಪಿರೆಂಟ್ ಇದ್ರಾ, ಎಲ್ಲರೂ ಒಗ್ಗಟ್ಟಾಗಿ ಟಿಕೆಟ್ ಕೊಡ್ತಕ್ಕಂತ ಒಬ್ರಿಗೆ ಅದು ಕೇಂದ್ರ ವರಿಷ್ಠ ಮಂಡಳಿ ರಾಜ್ಯ ವರಿಷ್ಠ ಮಂಡಳಿ ತೀರ್ಮಾನ ಮಾಡಿ ಟಿಕೆಟ್ ಕೊಡುತ್ತೆ. ಇಲ್ಲಿ ಒಂದು ಕೆಟ್ಟ ಸರ್ಕಾರ ಇದೆ, ಅದನ್ನ ತೆಗಿಬೇಕು ಅಂತಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ, ಒಬ್ಬ ಶಾಸಕ ಇದ್ರೆ ಅವತ್ತು ಅಭಿವೃದ್ಧಿ ಆಯ್ತದೆ. ಒಂದು ಭಾರತೀಯ ಜನತಾ ಪಕ್ಷದ ಶಾಸಕ ಇದ್ರೆ ಅಭಿವೃದ್ಧಿ ಆಗುತ್ತೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಸಲಹೆಯನ್ನ ಕೊಡ್ತಾ ಇದ್ದೀನಿ. ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಾಗಿದ್ರೆ, ಬೂತ್ ಮಾಡುತ್ತಿದ್ದ ಏನು ಬೂತ್ ಅಧ್ಯಕ್ಷರು ಸದಸ್ಯರುಗಳು ಮಾಡಿದಾರ ಮಾಡಿಲ್ವಾ, ಇನ್ನು 15 ದಿನದೊಳಗಡೆ ಅವೆಲ್ಲ ಮುಗಿಸ್ಬೇಕು ಅಂತಕ್ಕಂಥ ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ಸರ್, ಮತ್ತೊಂದ್ ಕಡೆ ಕರ್ನಾಟಕ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಹವಾ ಇದ್ರು, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಾತ್ರ ಗೋಪಾಲಯ್ಯ ಅವರ ಹವಾ ಕಡಿಮೆ ಆಗಲಿಲ್ಲ. ಹೀಗಾಗಿ ಗೋಪಾಲಯ್ಯ ಅವರು ವೈಯಕ್ತಿಕವಾಗಿ ತೆಲಂಗಾಣದಲ್ಲಿ ಕೆಲಸ ಮಾಡ್ಕೋದ್ರಿಂದ ಯಾವ ರೀತಿ ಟಿಪ್ಸ್ ಅನ್ನ ಕೊಡ್ತೀರಾ ಅಲ್ಲಿನ ಅಭ್ಯರ್ಥಿಗೆ? ಏನು, ನಾವು ಜನಗಳಿಗೆ ಹತ್ರ ಆಗಿ ಅವರ ಕಷ್ಟ ಸುಖದಲ್ಲಿ ಭಾಗಿಗಳಾಯ್ತಾರೆ. ಯಾವ ಮುಖಂಡ ಅದು ಭಾಗಿಗಳಾಯ್ತಾನೆ, ಅವ್ರು ಒಂದಲ್ಲ ಒಂದಿನ ಆ ಜನ ಬೇಕು ಅಂತಕ್ಕಂಥದ್ದ ಮತ ಹಾಕ್ಬಿಡ್ತಾರೆ, ಮತ ಕೊಡ್ತಾರೆ. ಕೆಳ ಹಂತದಿಂದ ಯಾರು ಬಡವರು ಮಧ್ಯಮ ವರ್ಗದ ಜನ ಇದ್ದಾರೆ, ಎಜುಕೇಟೆಡ್ ಕ್ಲಾಸ್ ನಮ್ಮನ್ನೇನು ಕೇಳೋದಿಲ್ಲ. ಅಲ್ಲಿ ಯಾವಾಗ ಸರಿಯಾಗಿ ನೀರು ರಸ್ತೆ ಎಲ್ಲ ಇತ್ತು, ಕ್ಲೀನಿಂಗ್ ಇತ್ತು ಅಂತಂದ್ರೆ ಅವ್ರೇನು ಕೇಳೋದಿಲ್ಲ. ಅವ್ರು ತೀರ್ಮಾನ ಮಾಡಿ ಬಿಜೆಪಿಗೆ ಹಾಕ್ತಾರೆ. ಈ ಬಡವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಕ್ಕಂತ ಕೆಲಸ ಯಾರು ಮಾಡ್ತೀವಿ ಅವನ್ನ ಜನ ಖಂಡಿತವಾಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂತ ವಿಶ್ವಾಸ ಇದೆ. ಅದು ನನ್ನ ಕ್ಷೇತ್ರನೇ. ಸರ್, ಮತ್ತೊಂದ್ ಕಡೆ ಪಂಚರಾಜ್ಯ ಚುನಾವಣೆ, ಲೋಕಸಭೆ ಚುನಾವಣೆಗೂ ಮೊದಲು ಒಂಥರ ಸೆಮಿಫೈನಲ್ಸ್ ಇದ್ದಂಗೆ, ಯಾಕಂದ್ರೆ ಕರ್ನಾಟಕದಲ್ಲಿ ಬಂದಂತ ಬಿಜೆಪಿಗೆ ವ್ಯತಿರಿಕ್ತ ರಿಸಲ್ಟ್
ಲೋಕಸಭೆಗೆ ಮುಂಚೆ ಈ ಪಂಚರಾಜ್ಯಗಳಲ್ಲಿ ಪ್ಲಸ್ ಮಾಡ್ಕೋಬೇಕು ಬಿಜೆಪಿ, ಅದಕ್ಕಾಗಿ ಯಾವ ರೀತಿ ಕೆಲಸ ನಡೀತಾ ಇದೆ ಸರ್? ನೋಡಿ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇನ್ನ 10 ವರ್ಷ ಈ ದೇಶದ ಜನ ರಾಜ್ಯದ ಜನ ಆಶೀರ್ವಾದ ಮಾಡ್ತಾರೆ. ಸ್ವತಂತ್ರ ಬಂದು 77 ವರ್ಷಕ್ಕೆ ನಾವು ಕಾಲಿಟ್ಟಿದ್ರು. ಇವತ್ತು ವಿಶ್ವದಲ್ಲಿ ಗುರುತಿಸ್ತಕ್ಕಂತ, ಭಾರತವನ್ನ ಗುರುತಿಸ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದು. ಅವರ ನಾಯಕತ್ವ ಇವತ್ತು ವಿಶ್ವಕ್ಕೆ ಬೇಕು ಅಂತಕ್ಕಂತ ಕೇಳ್ತಾ ಇರ್ತಕ್ಕಂಥದ್ದು ವಿಶ್ವದ ಬೇರೆ ಬೇರೆ ದೊಡ್ಡ ಮಹಾನ್ ನಾಯಕಗಳು ಮೋದಿ ಇವರು ಬೇಕು ಅಂತಕ್ಕಂಥದ್ದು ಏನ್ ಕೇಳ್ತಾ ಇದ್ದಾರೆ, ಇದು ನಮಗ್ ಬೇಕಾಗಿರ್ತಕ್ಕಂಥದ್ದು. ಇವತ್ತು ವಿಶ್ವದ ಯಾವುದೇ ಭಾಗಕ್ಕೆ ಹೋಗಿ ನಾವು ಭಾರತೀಯರು ಅಂತಂದ್ರೆ, ಕರ್ನಾಟಕದವರು ಅಂದ್ರೆ, ಖಂಡಿತವಾಗೂ ನಮ್ಗೆ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ಕಾಲ ಬಂದಿರೋದು 75 ವರ್ಷ ಆದ್ಮೇಲೆ. 75 ವರ್ಷ ಆದ್ಮೇಲೆ ಅಂತ ಮಹಾನ್ ನಾಯಕ ಇನ್ನು ಭಾರತಕ್ಕೂ ಬೇಕು, ವಿಶ್ವಕ್ಕೂ ಬೇಕು. ನಾವು ದೇವರನ್ನ ಕೇಳ್ಕೊಂತ ಅವ್ರಿಗಿನ್ನ ಆರೋಗ್ಯ ಕೊಡ್ಲಿ, ಅವರೇ ಇರಬೇಕು ಇನ್ನೊಂದು 2 ಟರ್ಮ್ ಇದ್ರೆ, ಅವತ್ತು ವಿಶ್ವದಲ್ಲಿ ಭಾರತ ನಮ್ಮ 1 ಸ್ಥಾನಕ್ಕೆ ಹೋಗುತ್ತೆ ಅಂತಕ್ಕಂಥ ವಿಶ್ವಾಸ ನನ್ನ ವೈಯಕ್ತಿಕವಾಗಿದೆ. ಸರ್, ಕೊನೆ ಪ್ರಶ್ನೆ, ನೀವು ತೆಲಂಗಾಣದಲ್ಲಿ ಬಿಜಿ ಇರ್ತೀರಾ, ಕೊನೆ ಪ್ರಶ್ನೆ ಸರ್, ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ನಡೆತಿರುವಂತಹ ಡೆವಲಪ್ಮೆಂಟ್ಸ್, ಒಂದಿಬ್ರು ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ, ಜರ್ ವಾಪಸಿ ಏನಾಗ್ತಾ ಇದೆ ಸರ್ ಬಿಜೆಪಿಲಿ? ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಇಲ್ಲಿದ್ದೀನಿ. ಅವೆಲ್ಲ ಬಿಜೆಪಿನಲ್ಲಿ ಇರ್ತಕ್ಕಂಥದ್ದು. ನಾವು ಕಳೆದ 3 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಗೆದ್ದಿದ್ದೀವಿ, ಮತ್ತೆ 23ರಲ್ಲೂ ನಾವೆಲ್ಲ ಗೆದ್ದಿದ್ದೀವಿ. ಇದನ್ನ ಒಂದ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇನ್ನೊಂದ್ ಪಕ್ಷ ರೋ ಪಕ್ಷ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ ಅಂತಕ್ಕಂಥದ್ದು ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ಕೆ, ನಿಮಗೆ ತೆಲಂಗಾಣದಲ್ಲಿ ಕೂಡ ಹೆಚ್ಚು ಸಿಗ್ಲಿ. ಎಸ್ ವೀಕ್ಷಕರೇ, ಮೋದಿ ನಾಯಕತ್ವವನ್ನು ನಾವು ಯಾವತ್ತು ಒಪ್ಕೋತೀನಿ, ಬಿಜೆಪಿಯಲ್ಲೇ ಇರ್ತೀನಿ. ಯಾರು ಎಲ್ಲಿಗೆ ಹೋಯ್ತಾರೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ, ನಾನು ಎಲ್ಲೂ ಹೋಗಲ್ಲ, ನಾನು ಅದಕ್ಕೋಸ್ಕರ ಬಿಜೆಪಿಲೇ ಇರ್ತೀನಿ, ನನ್ನ ಕಾರಣಕ್ಕೆ ತೆಲಂಗಾಣ ಕೂಡ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಗೋಪಾಲಯ್ಯನವರು ಯಾರೇನಾದ್ರು ನಾನು ಬಿಜೆಪಿಲೇ ಇರ್ತೀನಿ ಅಂತ ಹೇಳೋರೆ ಕರ್ನಾಟಕ ಟಿವಿ ಜೊತೆ ಕೂಡ ಮಾತನಾಡಿದ್ರು. ಎಸ್ ವೀಕ್ಷಕರೇ, ಗೋಪಾಲಯ್ಯರವರಂತಹ ನಾಯಕರುಗಳಿಂದಾಗಿ ಬಿಜೆಪಿ ಮತ್ತೆ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.